ಅನಿರುದ್ಧ ವರ್ಸಸ್ ಕಿರುತೆರೆ ನಿರ್ಮಾಪಕರ ಚಟಾಪಟಿ ಎಲ್ಲಿಗೆ ಬಂತು ಸೂರ್ಯವಂಶ ಸೀರಿಯಲ್ ಶುರುವಾಗತ್ತಾ ಕಿರುತೆರೆ ಸಂಘದ ಹಠಕ್ಕೆ ಕಲಾ ಸಾಮ್ರಾಟ್ ಮಣಿಯುತ್ತಾರಾ ಬ್ಯಾನ್ ಅಪ್ಡೇಟ್ ಸ್ಟೋರಿ ಬರ್ತಿದೆ ನೋಡಿ ಅನಿರುದ್ಧ ವರ್ಸಸ್ ಕಿರುತೆರೆ ಮೆಗಾ ಸೀರಿಯಲ್ ಬ್ಯಾನ್ ಚೇಂಬರ್ ತೀರ್ಮಾನ ಫೈನಲ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಳಿಯ ನಟ ಅನಿರುದ್ಧ ವರ್ಸಸ್ ಕಿರುತೆರೆ ನಿರ್ಮಾಪಕರ ಮಧ್ಯೆ ಫೈಟ್ ಮುಂದುವರೆದಿದೆ ಅನಿರುದ್ಧ ನಟಿಸ್ತಾ ಇರುವ ಎಸ್ ನಾರಾಯಣ್ ನಿರ್ದೇಶನದ ಹೊಸ ಧಾರಾವಾಹಿ ಸೂರ್ಯವಂಶಗೆ ಆಕ್ಷೇಪ ವ್ಯಕ್ತವಾಗಿದೆ ಎರಡು ವರ್ಷ ಬ್ಯಾನ್ ಆಗಿರೋ ಅನಿರುದ್ಧ ಜೊತೆ ಹೊಸ ಧಾರಾವಾಹಿ ಮಾಡದಂತೆ ಕಿರುತೆರೆ ನಿರ್ಮಾಪಕರು ಧ್ವನಿ ಎತ್ತಿದ್ದಾರೆ ವಿವಾದ ಬೆನ್ನಲ್ಲೇ ಎಸ್ ನಾರಾಯಣ್ ಫಿಲಿಂ ಚೇಂಬರ್ ಮೊರೆ ಹೋಗಿದ್ರು ವಾಣಿಜ್ಯ ಮಂಡಳಿಯಲ್ಲಿ ಸಭೆ ನಡೆದು ಈ ಟ್ರಯಾಂಗಲ್ ಹೇಟ್ ಸ್ಟೋರಿಗೆ ಇದೀಗ ಒಂದು ಫೈನಲ್ ತೀರ್ಪು ಬಿದ್ದಿದೆ ಕಲಾವಿದರನ್ನು ಬ್ಯಾನ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಅಂತ ಫಿಲಿಂ ಚೇಂಬರ್ ಎಚ್ಚರಿಸಿದೆ ಸಂಬಂಧಪಟ್ಟಂತ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಬ್ಬ ಕಲಾವಿದ್ರೆ ಅವನು ತೆಗಿಬಹುದು ಬಟ್ ಅವ್ನು ತಡೆದುಬಿಟ್ಟ ಇನ್ನೊಂದು ಕಡೆ ಕೆಲಸ ಮಾಡಬೇಡ ಅಂತೇಳಿ ಆ ಅಧಿಕಾರ ಕೂಡ ಅವ್ರಿಗೆ ಇರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಕೆಲಸ ಮಾಡಬಹುದು ವಿವಾದ ಇಲ್ಲಿಗೆ ಮುಗ್ದಿಲ್ಲ ನಾಳೆಗೆ ಸಭೆ ಮುಂದೂಡಿಕೆಯಾಗಿದೆ ಜೊತೆ ಜೊತೆಯಲ್ಲಿ ಕಿರುತೆರೆ ನಿರ್ಮಾಪಕರ ಸಂಘವನ್ನ ಇನ್ನೊಮ್ಮೆ ಕರೆದು ಮಾತನಾಡಲು ಫಿಲಿಂ ಚೇಂಬರ್ ತೀರ್ಮಾನಿಸಿದೆ ಹೊಸ ಧಾರಾವಾಹಿ ನಾನು ಮಾಡ್ತಾ ಇದೀನಿ ಅಂತ ಗೊತ್ತಾದ ತಕ್ಷಣ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಹೋಗಿ ಮಾತಾಡಿದ್ರೆ ಇವತ್ತು ನಾನು ನ್ಯಾಯಾಲಯಕ್ಕೆ ಹೋಗುದು ಇವತ್ತು ನಾನು ನನ್ನ ಮಾತೃ ಸಂಸ್ಥೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾರು ಒತ್ತಡ ಹೋಗ್ತಾ ಇದ್ದಾರೆ ಯಾರು ಈ ಬಣ್ಣದ ಲೋಕದಲ್ಲಿ ಪ್ರತಿ ಅಗಳು ಕೂಡ ಇವರಿಗೆ ಅಂತ ನಿರ್ಧಾರ ಆಗಿರುತ್ತೆ ಆ ಅಗಳನ್ನು ಅವರೇ ಊಟ ಮಾಡಬೇಕು ಆ ಊಟ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಬಂದೇ ಬರುತ್ತೆ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಉದ್ಯಮದಲ್ಲಿ ಆದರೆ ಬಗೆಹರಿಸ್ಕೊಂಡ್ರೆ ಮಾತ್ರ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಏನು ನಡೆದಿದೆ ಅಂತ ಅದನ್ನು ಕೂಲಂಕುಷವಾಗಿ ನೋಡಿಕೊಂಡು ಬಗೆಹರಿಸ್ಬೇಕು ಅದು ನಮ್ ಜವಾಬ್ದಾರಿ ಕೂಡ ಆಗಿರುತ್ತೆ ಸದ್ಯ ವಿವಾದ ಫಿಲಿಂ ಚೇಂಬರ್ ನಲ್ಲಿ ಗಿರ್ಗಿಟ್ಲೆ ಹೊಡಿತಾ ಇದೆ ಸೂರ್ಯವಂಶ ಧಾರಾವಾಹಿಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ